ಪ್ರಿಯ ವೀಕ್ಷಕರೇ ಸ್ವಾಗತ ಪರಮೇಶ್ವರ ವಿಷ ಸೇವನೆ ಮಾಡಿದ್ದು ಏಕೆ ಶಿವನಿಗೆ ವಿಷಕಂಠ ಎಂದು ಹೆಸರು ಬರಲು ಇದೇ ನೋಡಿ ಪ್ರಮುಖ ಕಾರಣ ನಮ್ಮಲ್ಲಿ ದೇವನೊಬ್ಬ ನಾಮಹಲವು ಎಂಬ ಮಾತೊಂದಿದೆ ಅಂದರೆ ದೇವರು ಒಬ್ಬನೇ ಆದರೆ ಅವನಿಗೆ ಇರುವಂತಹ ಹೆಸರುಗಳು ಬಿರುದುಗಳು ಬೇರೆ ಬೇರೆ ರೀತಿ ಇವೆ ಅದರಂತೆ ಶಿವನಿಗೆ ಪರಮೇಶ್ವರ ನೀಲಕಂಠ ವಿಷಕಂಠ ಎಂದು ಕರೀತಾರೆ ಆದರೆ ಯಾಕಾಗಿ ಶಿವನಿಗೆ ಹೆಸರು ಬಂದಿದೆ ಅನ್ನೋದನ್ನ ಅನೇಕರು ತಿಳಿದಿರುವುದಿಲ್ಲ ಈ ವಿಚಾರವನ್ನು ನಾವು ಈ ವಿಡದಲ್ಲಿ ತಿಳಿಸುವ ಪ್ರಯತ್ನ ಮಾಡುತ್ತಿದ್ದೀವಿ ನಮ್ಮ ಹಿಂದೂ ಪ್ರಾಣಗಳ ಪ್ರಕಾರ ಶಕ್ತಿ ದೇವತೆಯು ದೂರ್ವಾಸ ಮುನಿಗಳಿಗೆ ಹೂವಿನ ಹಾರಗಳನ್ನು ಕೊಡ್ತಾರೆ ಅದನ್ನ ಹೊತ್ಕೊಂಡು ದೇವಲೋಕದ ಕಡೆ ಹೊರಟಿರುವಾಗ ಎದುರಿಗೆ ಇಂದ್ರ ದೇವನು ಐರಾವತದ ಮೇಲೆ ಕುಳಿತು ಸವಾರಿ ಮಾಡುತ್ತಾ ಬರ್ತಾ ಇರ್ತಾರೆ ದೇವಲೋಕದ ರಾಜನೆಂಬ ಗೌರವದಿಂದ ದೂರ್ವಾಸ ಮುನಿಗಳು ತಮ್ಮ ಕೈನಲ್ಲಿ ಇದ್ದಂತಹ ಹಾರಗಳನ್ನು ಇಂದ್ರನಿಗೆ ಹಾಕಲು ಮುಂದಾಗ್ತಾರೆ ಆದರೆ ಇಂದ್ರ ಹಾರವನ್ನು ತನ್ನ ಕೈಗಳಿಂದ ಸ್ವೀಕರಿಸಿ ಅದನ್ನ ತನ್ನ ವಾಹನದ ಐರಾವತದ ದಂತಕ್ಕೆ ನೇತು ಹಾಕ್ಬಿಡ್ತಾರೆ ಆನೆಗೆ ಹೂವಿನ ಸುಗಧದಿಂದ ಕಿರಿಕಿರಿ ಉಂಟಾಗಿ ಅದನ್ನ ಕೆಳಗೆ ಹಾಕಿ ಆ ಹೂ ಹಾರವನ್ನು ಕಾಲಿನಿಂದ ತುಳಿದು ಹಾಕ್ಬಿಡುತ್ತೆ ದೂರ್ವಾಸ ಮುನಿಗಳು ಮೊದಲೇ ಕೋಪಿಷ್ಟರು ದೂರ್ವಾಸ ಮುನಿಗಳಿಗೆ ಈ ಅವಮಾನವನ್ನ ಸಹಿಸಲು ಸಾಧ್ಯವಾಗುವುದಿಲ್ಲ ಅವರು ತ್ರಿಮೂರ್ತಿಗಳನ್ನೇ ಪರೀಕ್ಷೆ ಮಾಡಿದವರು ಶ್ರೀಮನ್ ನಾರಾಯಣರನ್ನೇ ಕಾಲಿನಿಂದ ಒದ್ದಿದವರು ದೂರ್ವಾಸ ಮುನಿಗಳು ಕೋಪದಿಂದ ಇಂದ್ರನಿಗೆ ದೇವೇಂದ್ರ ಸಿರಿ ಸಂಪತ್ತಿನಿಂದ ಕೂಡಿದ ಸ್ವರ್ಗಕ್ಕೆ ನೀನು ಅಧಿಪತಿ ಆಗಿರುವುದರಿಂದ ತಾನೇ ನಿನಗೆ ಇಷ್ಟೊಂದು ಅಹಂಕಾರ ಅಂತಹ ಸಿರಿ ಸಂಪತ್ತು ಐಶ್ವರ್ಯನಿಂದ ದೂರ ಆಗಲಿ ಎಂದು ಶಾಪ ನೀಡ್ಬಿಡ್ತಾರೆ ಹೀಗೆ ದೂರ್ವಾಸ ಮುನಿಗಳ ಶಾಪದ ಪ್ರಭಾವದಿಂದ ಅದೆಲ್ಲದರ ಒಡತಿಯಾದಂತಹ ಶ್ರೀ ಮಹಾಲಕ್ಷ್ಮಿ ಸ್ವರ್ಗವನ್ನು ಬಿಟ್ಟು ಹೊರಟೋಗ್ತಾರೆ ಲಕ್ಷ್ಮೀ ದೇವಿಯು ಸ್ವರ್ಗ ಲೋಕ ತೊರೆದ ನಂತರ ಸ್ವರ್ಗಲೋಕವು ಕತ್ತಲೆಯಿಂದ ಕೂಡಿ ಕಗ್ಗತ್ತಲಾಗ್ಬಿಡುತ್ತೆ ಆಗ ಸ್ವರ್ಗಲೋಕ ಮೃತ್ಯು ಲೋಕದಂತೆ ಕಾಣುವಂತಾಗುತ್ತೆ ಇದರಿಂದ ಕಂಗಾಲಾದಂತಹ ದೇವತೆಗಳು ಬ್ರಹ್ಮ ದೇವರ ಮೊರೆ ಹೋಗ್ತಾರೆ ದೇವತೆಗಳು ಬ್ರಹ್ಮದೇವನ ಬಳಿ ಬಂದಾಗ ಬ್ರಹ್ಮದೇವ ಇವರೆಲ್ಲರನ್ನ ಕರೆದುಕೊಂಡು ಶ್ರೀ ಮಹಾವಿಷ್ಣುವಿನ ಬಳಿ ಹೋಗ್ತಾರೆ ದೇವಲೋಕದ ಸಮಸ್ಯೆ ಬಗ್ಗೆ ತಿಳಿದುಕೊಂಡ ಶ್ರೀ ಮಹಾವಿಷ್ಣು ಇಂದ್ರನು ದೇವತೆಗಳೇ ದೂರ್ವಾಸ ಮುನಿಗಳ ಶಾಪಕ್ಕೆ ಪರಿಹಾರವಿಲ್ಲ ಅದರಲ್ಲೂ ಇಂದ್ರ ನೀನು ಮಾಡಿರುವ ತಪ್ಪಿಗೆ ಕ್ಷಮೆಯೇ ಇಲ್ಲ ದೂರ್ವಾಸ ಮುನಿಗಳು ಅವರ ಶಾಪವನ್ನು ಎಂದಿಗೂ ಬದಲಾಯಿಸುವುದಿಲ್ಲ ಹಾಗೆಯೇ ಸಿರಿ ಸಂಪತ್ತು ಐಶ್ವರ್ಯ ಇಲ್ಲದೆ ಸ್ವರ್ಗಲೋಕವು ಹೆಚ್ಚಿನ ಕಾಲ ಉಳಿಯುವುದೂ ಇಲ್ಲ ಇದಕ್ಕೆ ಇರುವ ಒಂದೇ ಒಂದು ಪರಿಹಾರ ಅಂದರೆ ಅದು ನೀವೆಲ್ಲರೂ ಕ್ಷೀರಸ್ ಸಾಗರವನ್ನು ಮಂಥನ ಮಾಡಿ ಆಗ ಲಕ್ಷ್ಮೀ ದೇವಿಯು ಮತ್ತೆ ಹುಟ್ಟಿ ಬರ್ತಾರೆ ಅವರೊಂದಿಗೆ ಅನೇಕ ದೇವಾನು ದೇವತೆಗಳು ಸಹ ಹುಟ್ಟಿ ಬರ್ತಾರೆ ಎಂದು ಹೇಳ್ತಾರೆ ಆದರೆ ಸಮುದ್ರ ಮಂಥನ ಮಾಡಬೇಕು ಅಂದರೆ ಅಸುರರ ಸಹಾಯವೂ ಬೇಕಿರುತ್ತೆ ಹಾಗಾಗಿ ಇಂದ್ರ ಮತ್ತು ದೇವತೆಗಳು ಅಸುರರ ಬಳಿ ಹೋಗಿ ಸಹೋದರರೇ ನಾವು ಕ್ಷೀರ ಸಾಗರವನ್ನು ಮಂತ್ಸಿದರೆ ಅದರೊಳಗೆ ಇರುವಂತಹ ಅಪಾರ ಸಂಪತ್ತು ನಮ್ಮದಾಗುತ್ತೆ ಎಷ್ಟೋ ಸುಂದರವಾದ ಅಪ್ಸರಗಳು ಹುಟ್ಟಿ ಬರ್ತಾರೆ ಅದಕ್ಕಿಂತಲೂ ಮುಖ್ಯವಾಗಿ ಅಮೃತ ಹೊರಬರುತ್ತೆ ಅದನ್ನು ಸೇವಿಸಿದರೆ ನಾವೆಲ್ಲರೂ ಅಮರರಾಗಬಹುದು ನಾವೆಲ್ಲರೂ ಅದನ್ನು ಸಮಾನವಾಗಿ ಹಂಚಿಕೊಳ್ಳಬಹುದು ಎಂದು ನಂಬಿಸಿ ಅಸುರರನ್ನ ಜೊತೆ ಸೇರಿಸಿಕೊಳ್ತಾರೆ ಮೊದಲು ಕ್ಷೀರಸಾಗರವನ್ನು ಮಂಥಿಸಲು ಮಂದಾರ ಪರ್ವತವನ್ನ ಕಿತ್ತು ತರ್ತಾರೆ ಹಾಗೆಯೇ ಸಮುದ್ರವನ್ನ ಮಂಥಿಸಲು ವಾಸುಕಿ ಸರ್ಪವನ್ನು ಸಹ ಕರ್ತರ್ತಾರೆ ಆದರೆ ಮಂದಾರ ಪರ್ವತವ ನೀರಿನಲ್ಲಿ ಮುಳುಗಿ ಹೋಗಲು ಆರಂಭಿಸುತ್ತದೆ ಹಾಗಾಗಿ ಶ್ರೀ ಮಹಾವಿಷ್ಣು ಕೂರ್ಮ ಅವತಾರ ತಾಳಿ ಆ ಪರ್ವತವು ಮುಳುಗಿ ಹೋಗದಂತೆ ಅದರ ಬೆನ್ನಿನ ಮೇಲೆ ಇರಿಸಿಕೊಳ್ತಾರೆ ವಾಸಕಿಯ ಮುಖದ ಭಾಗ ಅಸುರರು ಹಿಡಿದಿದ್ದರೆ ಬಾಲವನ್ನು ದೇವಾನುದೇವತೆಗಳು ಹಿಡಿದುಕೊಂಡಿರ್ತಾರೆ ಸಮುದ್ರ ಮಂಥನದಲ್ಲಿ ಮೊದಲು ಹುಟ್ಟಿ ಬಂದ ವಸ್ತುವೆ ಭಯಂಕರವಾದ ವಿಷ ಹಾಲ ಅದರ ಪರಿಣಾಮದಿಂದ ದೇವತೆಗಳು ಹಸುರರು ಎಲ್ಲರೂ ಮೂರ್ಛೆ ಹೋಗ್ಬಿಡ್ತಾರೆ ಇನ್ನು ಈ ವಿಷದ ಪ್ರಭಾವದಿಂದ ಇಡೀ ಭೂಮಿಗೆ ನಾಶವಾಗುತ್ತದೆ ಎಂದು ತಿಳಿದ ಲಯಕಾರಕ ಪರಮೇಶ್ವರ ಆ ಇಡೀ ವಿಷವನ್ನ ಸೇವಿಸಿ ಅವರ ಕಂಠದೊಳಗೆ ಇರಿಸ್ಕೊಳ್ತಾರೆ ಇದೇ ಕಾರಣದಿಂದಲೇ ನೋಡಿ ಪರಮೇಶ್ವರನ ಕೊರಳು ನೀಲಿ ಬಣ್ಣದಲ್ಲಿ ಇರುತ್ತೆ ಅದನ್ನು ನೋಡಿ ಶ್ರೀ ಮಹಾವಿಷ್ಣು ನೀಲಕಂಠ ಎಂಬ ಬಿರುದನ್ನ ಶಿವನಿಗೆ ನೀಡುತ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಶಿವನಿಗೆ ವಿಷಕಂಠ ಎನ್ನುವ ಹೆಸರು ಹೇಗೆ ಬಂತು ಅನ್ನೋದನ್ನ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಮಾಡಿ ಅದೇ ರೀತಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನಿಮಗೆ ಯಾವ ರೀತಿಯ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಬಹುದು ಧನ್ಯವಾದಗಳು